ನಮಸ್ಕಾರ ರೈತ ಬಾಂಧವರೇ, ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮಸ್ಕಾರ. ನ್ಯಾಚುರಲ್ ಅಮೋನಿಯಾ ಆಶ್ಯೂರ್ ಫ್ಯಾಂಟಾಕ್ ಪ್ಲಸ್, ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಮೋನಿಯಾ ಆಶ್ಯೂರ್ ಮತ್ತು ವಿಟಮಿನ್ಸ್ ಇರುತ್ತದೆ. ಇದರಿಂದ ಗಿಡಗಳಿಗೆ ಏನೇನು ಲಾಭ ಇರುತ್ತೆ ಮತ್ತು ಎಷ್ಟು ML ಹಾಕ್ಬೇಕು, ಎಷ್ಟು ವಾಟರ್ ಹಾಕ್ಬೇಕು, ಯಾವ ಥರ ಯೂಸ್ ಮಾಡ್ಬೇಕಂತ ನಾನು ಹೇಳ್ತಾ ಹೋಗ್ತೀನಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕಂಪ್ನಿಯಿಂದ ತಯಾರಿಸಲ್ಪಟ್ಟಿದೆ. ಸೊ ಇದರಲ್ಲಿ ಫ್ಯಾಂಟಾಕ್ ಪ್ಲಸ್ ಹೆಚ್ಚಿನ ಪ್ರಮಾಣದಲ್ಲಿ ಅಮೈನೋ ಆಸಿಡ್ ಮತ್ತು ವಿಟಮಿನ್ಸ್ ಇರುತ್ತದೆ. ಸೊ ಇದು ಯಾವ ಕ್ರಾಪ್ಗೆ ಸ್ಪ್ರೇ ಮಾಡಬೇಕಪ್ಪ ಅಂದರೆ ಹಣ್ಣುಗಳು ಮತ್ತು ಹೂವು ಮತ್ತು ತರಕಾರಿ ಬೆಳೆಗಳಿಗೆ ಇದನ್ನ ಸ್ಪ್ರೇ ಮಾಡಬೇಕು. ಇದು ಯಾವ ಸಮಯದಲ್ಲಿ ಸ್ಪ್ರೇ ಮಾಡಬೇಕಪ್ಪ ಅಂದರೆ ಹೂ ಬಿಡುವ ಸಮಯದಲ್ಲಿ ಅಥವಾ ಕಾಯಿ ಬಂದ ಸಮಯದಲ್ಲಿ ಇದನ್ನು ಸ್ಪ್ರೇ ಮಾಡಬೇಕು. ಸೊ ಇದರಿಂದ ನಿಮ್ಮ ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಯಿ ಬರ್ತದೆ ಮತ್ತು ಸೈಜ್ ಬರುತ್ತದೆ, ಆಕಾರ ಕೂಡ ಬರುತ್ತದೆ. ಇದಕ್ಕೆ ಎಷ್ಟು ನಾವು ಶಿಫಾರಸು ಮಾಡಬೇಕಪ್ಪ ಅಂತಂದರೆ 15 ಲೀಟರ್ ನೀರಿನಲ್ಲಿ 20 ML ಅಥವಾ 150 ರಿಂದ 170 ಲೀಟರ್ ನೀರಿನಲ್ಲಿ ಎಕರೆಗೆ 200 ML ಇದನ್ನು ಸಿಂಪಡಿಸಬೇಕು. ಎಕರೆಯಲ್ಲಿ 300 ರೂಪಾಯಿ ಅಂದಾಜು ಖರ್ಚು ಬರ್ತದೆ. ಪ್ಲಸ್ ಪ್ಯಾಕಿಂಗ್ ಸೈಜ್ 50 ML ಇದೆ, 100 ML ಇದೆ, 250 ML ಇದೆ, 500 ML ಇದೆ, 1 ಲೀಟ್ರ್ನಲ್ಲಿ ಇದೆ. ಸೊ ನೀವು ಎಷ್ಟು ಪ್ರಮಾಣದಲ್ಲಿ ಬೇಕು ನೀವು ಅಷ್ಟು ಪ್ರಮಾಣದಲ್ಲಿ ತರಿಸ್ಕೋಬೋದು. ಫ್ಯಾಂಟಾಕ್ ಪ್ಲಸ್ ಟಾನಿಕ್ನಿಂದ ಗಿಡಗಳಿಗೆ ಆಗುವ ಪ್ರಯೋಜನಗಳು ಏನಪ್ಪ ಅಂದರೆ ಸಸ್ಯಗಳ ಬೆಳವಣಿಗೆ ಅಭಿವೃದ್ಧಿ ಮಾಡುತ್ತದೆ, ಹಸಿರು ಶ್ವಾಸಕೋಶದ ಕೊರತೆಯನ್ನು ಕಡಿಮೆ ಮಾಡುತ್ತದೆ, ಹಣ್ಣುಗಳು ಹೂಗಳನ್ನು ಹೆಚ್ಚಿಸಿ ಹೂಗಳ ನಷ್ಟವನ್ನು ತಡೆಯುತ್ತದೆ, ಪ್ರೋಟೀನ್ ಪ್ರಮಾಣವನ್ನು ಉತ್ಪಾದಿಸುತ್ತದೆ, ಉತ್ಪಾದನೆಯ ಬಣ್ಣ ಮತ್ತು ಗಾತ್ರದಲ್ಲಿ ಹೊಳೆಯುವಂತೆ ಮಾಡುತ್ತದೆ, ಹಣ್ಣಿನ ಗಾತ್ರವನ್ನು ಹೆಚ್ಚಿಸುತ್ತದೆ, ಹೂಗಳನ್ನು ಬೆಳೆಯುತ್ತವೆ, ಸಸ್ಯ ವೇಗವನ್ನು ಉತ್ಪಾದಿಸುತ್ತದೆ, ಸಸ್ಯದ ಪ್ರತಿರೋಧವನ್ನು ಕೂಡ ಹೆಚ್ಚುತ್ತದೆ. ಫ್ಯಾಂಟಾಕ್ ಪ್ಲಸ್ ಟಾನಿಕ್ ಕೂಡ ಇದು 100% ರಿಸಲ್ಟ್, ಪಕ್ಕಾ ರಿಸಲ್ಟ್ ಬರುತ್ತದೆ. ಆಲ್ರೆಡಿ ಟ್ರೈ ಮಾಡಿ ನೋಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ಅಂದ್ಕೊಂಡಿದ್ದೇನೆ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.